ನಾನು ಅಲಾಟೋಪಿ ನನ್ನ ಮಗ ನನ್ನ ಮಗನ ಎತ್ತುಕೊಂಡು ಹೋಗ್ಬಿಟ್ಟು 1 ಲಕ್ಷ ರೂಪಾಯಿ ಕೊಟ್ರೆ ಬಿಡ್ತೀನಿ ಅಂದ್ರೆ ಆಗ ನಾನ್ ಏನಾ ಮಾಡೋದು ನಾಳೆ ಶೂಟಿಂಗ್ ಇದೆ ಬೆಳಗ್ಗೆ ಅಂತ ಕಳ್ಸಿದ್ದಾರೆ ಇವರು ಏನೋ ಕಾರಣಾಂತರದಿಂದ ಮಧ್ಯ ಸ್ವಲ್ಪ ಕಷ್ಟ ಆಗಿದೆ ಬಸ್ ಇಳಿದುಬಿಟ್ಟು ಬೇರೆ ಲಾರಿ ಹತ್ತುಬಿಟ್ಟು ಬಂದು షూಟಿಂಗ್ ಗೆ ಅಟೆಂಡ್ ಆಗಿದ್ದಾರೆ ಜಕ್ಕಕಾಕುದ್ರೆ ಹತ್ತಿ ಪಾಟಿ ಗುಗುಮ್ಮ ನನ್ನ ಹೆಸರು ವಿದ್ಯಾವತಿ ಅಂತ ತಂದೆಯವರು ಕನ್ನಡ ಚಿತ್ರರಂಗದ ಕ್ಯಾತ್ತ ಕಲಾವಿದರು ಅಂತ ಹೇಳ್ಬೋದು ರಂಗ ಕಲಾವಿದರು ಹಾಗೂ ಸಿನಿ ಕಲಾವಿದರು ಗೋಪಾಲ್ ಅವರು ತ ಅಂತ ಹೇಳ್ಬೋದು ನಂದು ಸಿಕ್ಸ್ಟಿ ಸೆವೆನ್ ಆಗಸ್ಟ್ ಸರ್ ಆಗಸ್ಟ್ ಸೆವೆನ್ ಅವರ ಮೊದಲ ಪುತ್ರಿ ಹೇಳಿ ಹೇಗಿತ್ತು ಹಾಂ ಸಹಜವಾಗೇ ಎಲ್ಲರೂ ಹೇಗೆ ಜನಜೀವನ ನಡೆಸುತ್ತಾರೋ ಕಲಾವಿದರು ಹಾಗೆ ನಡೆಸ್ತಾರೆ ತಂದೆ ತಂದೆ ಪಾತ್ರ ವಹಿಸ್ತಾರೆ ಅವರು ಅವರ ಜೀವನದಲ್ಲಿ ಮಾತ್ರ ಕಲಾವಿದರು ಚಿತ್ರರಂಗ ಅಥವಾ ಕಲಾ ಮಂದಿರದಲ್ಲಿ ಮಾತ್ರ ಕಲಾವಿದರು ಮನೆಯಲ್ಲಿ ನಮಗೆ ತಂದೆಯಾಗಿ ನಮ್ಮ ತಾಯಿಯವ್ರಿಗೆ ಗಂಡನಾಗಿ ಅಣ್ಣ ತಮ್ಮಂದರು ಅಕ್ಕ ತಂಗಿಯರಿಗೆ ಸಹೋದರನಾಗಿಯೇ ಬದುಕಿದ್ದಾರೆ ಸಹಜವಾಗೇ ಇತ್ತು ಸರ್ ಅವಾಗ ನನ್ನ ಚಿಕ್ಕ ಅಂದರೆ ತುಂಬ ಚಿಕ್ಕಂದಿನಲ್ಲಿ ತಂದೆಯವರು ಇನ್ನೂ ಅಂಥ ಪ್ರಸಿದ್ಧಿಗೆ ಅಥವಾ ಗುರುತಿಸ ಪಡ್ತಿರಲಿಲ್ಲ ಆಗ ಅವರು ನಾಟಕಗಳಲ್ಲೇ ಜಾಸ್ತಿ ಮಾಡ್ತಾಯಿದ್ದದ್ದು ರಂಗಭೂಮಿ ಕಲಾವಿದರಾಗೆ ಅವರು ಇವತ್ತಿಗೂ ರಂಗಭೂಮಿ ಕಲಾವಿದರು ಅಂತಲೇ ಫಸ್ಟು ಅವ್ರಿಗೆ ಹೆಸರು ಇರೋದು ನಾವು ಚಿಕ್ಕಂದಲ್ಲಿದ್ದಾಗಲೂ ಅಷ್ಟೇ ಚಿಕ್ಕ ಕಲಾ ಮೊದಲು ಮೊದಲು ಅವ್ರದ್ದು ಯಾತ್ರೆ ಅಂದರೆ ಚಿಕ್ಕಂದಲ್ಲಿ ನಮ್ಮ ತಂದೆಯವ್ರ ಕುಟುಂಬದಲ್ಲಾಗಲಿ ನಮ್ಮ ತಾಯವ್ರ ಕುಟುಂಬದಲ್ಲಾಗಲಿ ಯಾರೂ ಕಲಾವಿದರು ಇರಲಿಲ್ಲ ಇವ್ರಿಗೆ ಕಲೆ ಹುಚ್ಚು ಜಾಸ್ತಿ ಸಿನಿಮಾ ತುಂಬ ನೋಡ್ತಿದ್ರಂತೆ ಹೈಸ್ಕೂಲ್ ವಯಸ್ನಲ್ಲೇ ಅವರು ಆ ಇದರಿಂದಾಗಿ ಮಿಮಿಕ್ರಿಕ್ ಕಾರ್ಯಕ್ರಮಗಳು ಜಾಸ್ತಿ ಕೊಡ್ತಾಯಿದ್ರು ಯಾವುದೇ ಆಗಲಿ ತಮಿಳಿನ ಶಿವಾಜಿ ಗಣೇಶನಾಗಲಿ ಹಿಂದಿ ಕ ತೆಲುಗುನವರು ಎನ್ ಟಿ ರಾಮ್ರಾವ್ ಅವ್ರದ್ದೆಲ್ಲ ತುಂಬ ಅವ್ರಿಗೆ ಅಭಿಮಾನಿಯೇ ಅನ್ಬೋದು ಮೇ ಬಿ ಅವರ ಕಲೆಯ ಅಭಿಮಾನಿ ಹಾಗಾಗಿ ನಮಗೂ ನಾವು ಚಿಕ್ಕವರಿದ್ದಾಗ ಯಾವುದೇ ಒಳ್ಳೆ ಸಿನಿಮಾ ಬರಲಿ ಯಾವ ಭಾಷೆ ಇರಲಿಲ್ಲ ಅವರು ಎಲ್ಲರೂ ಹೇಳ್ತಾರೆ ಈಗಿನವರು ಸಹ ಕಲೆಗೆ ಭಾಷಾ ಮಿತಿ ಇಲ್ಲ ಅಂತ ಅದನ್ನು ನಮ್ಮ ತಂದೆಯವರು ಅನುಸರಿಸ್ತಿದ್ರು ಹಾಗಾಗಿ ಯಾವುದೇ ಒಳ್ಳೆ ಸಿನಿಮಾ ಬಂದರೂ ನಮ್ಮನ್ನು ಚಿಕ್ಕಂದಿನಲ್ಲಿ ಅಂದರೆ ಅವರು ಒಂದು ಪ್ರಸಿದ್ಧಿಗೆ ಬಂದು ಅವ್ರನ್ನ ಗುರ್ತಿಸಿ ಈ ಊರು ಅನ್ನೋ ಸ್ಟೇಜ್ವರೆಗೂ ನಮ್ಮನ್ನೆಲ್ಲ ಕಡೆ ಕರ್ಕೊಂಡು ಹೋಗಿ ಬಂದು ಮಾಡಿದ್ದಾರೆ ಸಿನಿಮಾಕ್ಕಾಗಲಿ ಈಗ ಜಸ್ಟಿಸ್ ಚೌಧರಿ ತೆಲುಗುದು ಬಂದಿತ್ತು ರಾಮ ಎನ್ ಟಿ ರಾಮ್ರಾವ್ ಅವ್ರದ್ದು ಹಾಗೆ ಪ್ರಾಣ್ ಅವ್ರದ್ದು ಶೋಲೆ ಆಗಿರ್ಬೋದು ಜಂಜೀರ್ ಆಗಿರ್ಬೋದು ಅವೆಲ್ಲ ಸಿನಿಮಾ ನಮ್ಗೆ ಈಗಲೂ ಆಮೇಲೆ ದಾನವೀರ ಶೂರಕರ್ಣ ಅಂತ ತೆಲುಗುದು ಬಂದಿತ್ತು ಎನ್ ಟಿ ರಾಮ್ರಾವ್ ಅವ್ರದ್ದು ಮೋಸ್ಟ್ಲಿ ಎಲ್ಲರೂ ಯಾವಾಗ್ಲೂ ನಾವೇನು ಹೇಳ್ತೀವಿ ದೃಶ್ಯ ಮಾಧ್ಯಮವೇ ಜಾಸ್ತಿ ಜ್ಞಾಪಕ ಇರುತ್ತೆ ಅಂತ ಓದಿರೋದಕ್ಕಿಂತ ನಾವು ನೋಡಿದ ಜ್ಞಾಪಕ ಇರುತ್ತೆ ಅಂತ ಹಾಗಾಗಿ ನಮಗೆ ಮಹಾಭಾರತ ಆಗಲಿ ಅವೆಲ್ಲ ನನಗೆ ಚಿಕ್ಕಂದಲ್ಲಿ ಆ ಸಿನಿಮಾಗಳು ನೋಡಿ ನಾವು ಕಲ್ತಿದ್ದೀವಿ ಭಾಷೆ ಬರದೇ ಇದ್ರೂ ದೃಶ್ಯ ಮಾಧ್ಯಮದ ಮೂಲಕ ಕಲ್ತಿದ್ದೀನಿ ಕೆಲವೊಂದು ಪಾತ್ರಗಳ ಬಗ್ಗೆ ಆಗಲಿ ಜನಜೀವನದ ಬಗ್ಗೆ ಆಗಲಿ ಅದರ ಕಡೆಗೂ ತುಂಬ ಗಮನ ಇತ್ತು ಅಪ್ಪಾಜಿ ಅವರಿಗೆ ಹಾಗೆ ಅವರು ಸಮಾಜದಲ್ಲಿ ತುಂಬ ಪುಸ್ತಕಗಳನ್ನು ಓದ್ತಾಯಿದ್ರು ನಮ್ಮನೆಗೆ ಈ ಥರ ಪುಸ್ತಕ ಬರೋಲ್ಲ ಅಂತಿಲ್ಲ ಅವ್ರಿಗೆ ಶೂಟಿಂಗ್ ವಾರ ಹದಿನೈದು ದಿನ ಹೋದರೆ ಒಂದು ಸೂಟ್ಗೆ ಸ್ವಲ್ಪ ಪೂರ್ತಿ ಬುಕ್ಸ್ ಇರ್ತಾಯಿತ್ತು ಇಂಥ ಪುಸ್ತಕ ಇಲ್ಲ ಅಂತಿಲ್ಲ ತರಂಗಾಯದಿಂದ ಹಿಡಿದು ಸುಧಾ ಪ್ರಜಾಮತ ಮಯೂರ ಕಸ್ತೂರಿ ತುಷಾರ ಕನ್ನಡದ ಯಾವ್ಯಾವ ಪುಸ್ತಕಗಳಿದೆಯೋ ಅದೆಲ್ಲನೂ ಹಾಗೆ ಹುಬ್ಳಿಯಿಂದ ಪಾಟೀಲ್ ಪುಟ್ಟಪ್ಪ ಅಂತಿದ್ದಾರೆ ಅವರು ಪ್ರಪಂಚ ಅಂತ ಒಂದು ಪುಸ್ತಕ ಬರೀತಾ ಇದ್ರು ಆಗ ಅದನ್ನು ಸಹ ತರ್ತಾ ಇದ್ದರು ಅದರಲ್ಲಿ ಕೆಲವು ಈಗ ನಾವು ನುಡಿಮುತ್ತುಗಳು ಆ ಥರ ಎಲ್ಲ ನಾವು ನಾವು ಅದನ್ನು ಬರೆದು ಇಟ್ಕೋತಾ ಇದ್ದೆ ಚಿಕ್ಕಂದಲ್ಲಿ ಒಂದು ಏಳೆಂಟು ಎಲ್ಲ ದೇಶದ ಬಗ್ಗೆ ಆಗಲಿ ಜೀವನದ ಬಗ್ಗೆ ಆಗಲಿ ಆ ಥರ ತುಂಬ ಬುಕ್ಕಿನ್ನು ಅನ್ನೋಕ್ಕಿಂತ ಹುಚ್ಚೆ ಅಂತ ಹೇಳ್ಬೋದು ಅವರು ಇರೋವರೆಗೂ ಕೆಲವು ಬುಕ್ಸ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು ಇಟ್ಕೊಂಡಿದ್ರು ಎಲ್ಲ ನೋಡಿ ಮಾಡಿ ಬುಕ್ಸ್ ಅಂದರೆ ತುಂಬ ವಿಪ್ರೀತಿ ನಾವು ಅಷ್ಟೆ ನನಗೂ ಹೈಸ್ಕೂಲ್ ಕಾಲೇಜ್ ಓದೋವರೆಗೂ ಏನು ಹುಚ್ಚಂದರೆ ಅವ್ರಿಗೆ ರ ಮಧ್ಯರಾತ್ರಿ ಬಂದರೆ ಶೂಟಿಂಗಿಂದ ಮಾಮೂಲ ಇಲ್ಲಿಂದ ಅಲ್ಲಿಗೆ ಬರೋ ಹೊತ್ತಿಗೆ ಹರಿಹರದಲ್ಲಿ ಇದ್ದಿದ್ದು ನಾವು ರಾತ್ರಿನೇ ನನಗೆ ಯಾವ ಬುಕ್ಸ್ ಇದೆ ಯಾವುದು ಓದಬೇಕು ಅಂತ ತುಂಬ ಹುಚ್ಚು ಏನು ಮಾಡ್ತಿದ್ದೆ ರೂಮಿಗೆ ಅವರು ಊಟ ಮಾಡಿ ಮಲಗಿರು ರೂಮಿಗೆ ಹೋಗ್ತಿದ್ದಾಗೆ ನಾನು ಈ ಬುಕ್ಕಿನ ಬುಕ್ಕಿನೆಲ್ಲ ತೊಗೊಂಡು ಹೋಗ್ಬಿಡೋದು ಲೈಟ್ ಹಾಕ್ಕೊಂಡು ಸಣ್ಣದಾಗ ಎಂದರೆ ಹುಚ್ಚು ಓದೋದಿತ್ತು ಹಾಗೆ ಆವಾಗ ಅವರು ಮತ್ತೆ ಬಂದಾಗ ಹೀಗೆ ಓದ್ಬಿಟ್ರೆ ಕಣ್ಣು ಹಾಳಾಗ್ಬಿಡುತ್ತೆ ಚಿಕ್ಕದ ನೀನು ಆಮೇಲೆ ಬೆಳಗ್ಗೆ ಓದು ಯಾರು ಬೇಡ ಅಂತಾರೆ ಅಂತ ಹೇಳ್ತಾಯಿದ್ರು ಓದಿದ್ದ ಹುಚ್ಚು ಅವರಿಂದಲೇ ಒಂದು ಪಕ್ಕ ಅಂದರೆ ನಾನು ಎಮ್ ಎ ಬಿ ಎಡ್ ಮಾಡಿದೆ ಆದರೆ ಅಲ್ಲಿ ಓದುವಾಗ ಓದಿ ಮುಗಿದ ತಕ್ಷಣ ಒನ್ ಆರ್ ಟು ಇಯರ್ ಒಂದೂವರೆ ವರ್ಷ ಅನಿಸುತ್ತೆ ಕೆಲಸನೂ ಮಾಡಿದೆ ಟೀಚರ್ ಹೈಸ್ಕೂಲ್ ಟೀಚರ್ ಆಗಿ ಹರಿಹರದಲ್ಲಿ ಮದುವೆಗೆ ಮುಂಚೆ ಮದುವೆ ಆದಮೇಲೆ ಮನೆಯವರು ಏನು ಕೆಲ್ಸಕ್ಕೆ ಬೇಡ ಅಂದರು ಹಾಗಾಗಿ ಗೃಹಿಣಿಯಾಗೆ ಗೃಹಿಣಿಯಾಗೇ ಇದ್ದೀನಿ ನಾಗಮಣಿ ಅರಳಿ ಬೀಜ ತುಂಬ ವಿಶಾಲ್ವಾ ಹೌದು ಮತ್ತೆ ಅದನ್ನೇ ಕೇಳಿದೆ ಒಂದು ಅರ್ಥದಲ್ಲಿ ನಾವು ಯಾವುದೇ ಶೂಟಿಂಗಿಗೂ ಅದಕ್ಕೂ ತುಂಬ ಕಡಿಮೆ ಕರ್ಕೊಂಡು ಇದ್ದರು ಅವ್ರ ಅರ್ಥದಲ್ಲಿ ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಅಂತ ಯಾಕೆ ಅಂದರೆ ಅವಾಗ ಆಗ ಅಥವಾ ಅವರ ತಲೆಮಾರಿನ ಕಲಾವಿದರು ಎಲ್ಲರೂ ಮಕ್ಕಳನ್ನ ಸ್ವಲ್ಪ ದೂರನೇ ಇಟ್ಟಿದ್ದರು ಚಿತ್ರರಂಗದ ಯಾರೇ ಆಗಲಿ ನೀವು ಉದಾಹರಣೆ ನೋಡ್ತೀ ನಿಮಗೆ ನೋಡಿದರೆ ಅಥವಾ ಗಮನಿಸಿದರೆ ಗೊತ್ತಾಗುತ್ತೆ ಯಾಕೆ ಅಂದರೆ ಅಲ್ಲಿ ನಿರ್ಮಾಪಕ ನಮ್ಗೆ ಅನ್ನದಾತ ಇಡೀ ಚಿತ್ರರಂಗದ ಅಥವಾ ಯಾವ ಚಿತ್ರ ನಡೀತಾ ಇರುತ್ತೆ ಅವ್ರದ್ದು ಎಲ್ಲರದು ಜವಾಬ್ದಾರಿ ಹೊಣೆ ಹೊಟ್ಟೆಪಾಡು ಎಲ್ಲ ಅವ್ರು ನೋಡ್ಕೋತಾರೆ ನಾವು ಹೀಗೆ ಹೋಗಿ ಈಗ ಅವರು ನಾವು ಸ್ವಲ್ಪ ಹೆಸರು ಮಾಡಿದ್ದಾರೆ ಅಥವಾ ಒನ್ ಆರ್ ಟು ಸಿನಿಮಾ ಮಾಡಿದ್ದಾರೆ ಅಂದ್ರೂ ಅವ್ರ ಫ್ಯಾಮಿಲಿ ಬಂದರೆ ಅಮ್ಮ ಅಂದರೆ ಆಧಾರತೆಯ ಕೊಡ್ತಾರೆ ಯಾವ ನಿರ್ಮಾಪಕ ಆಗಲಿ ಅಥವಾ ಯಾವುದೇ ಚಿತ್ರರಂಗದಲ್ಲಿ ಕೊಡದೇ ಇರಬಹುದು ಆದರೆ ಕೆಲವರು ಏನು ಅನ್ಕೋತಿದ್ದು ಅವ್ರಿಗೆ ನಮ್ಮಿಂದ ಹೊರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ಅರ್ಥದಲ್ಲಿ ಶೂಟಿಂಗ್ಗಳಿಗೆ ಕರ್ಕೊಂಡು ಹೋಗ್ತಿರಲಿಲ್ಲ ಆಮೇಲೆ ಹರಿಹರ ಮತ್ತು ಬೆಂಗಳೂರಿಗೂ ಇನ್ನೂರ ಎಂಬತ್ತು ಮುನ್ನೂರು ಕಿಲೋಮೀಟ್ರ್ ದೂರ ಮತ್ತು ನಾವು ಓದಿಗೋಸ್ಕರ ಶೂಟಿಂಗ್ ಅಂದರೆ ಇನ್ನು ಮಕ್ಕಳು ವಿದ್ಯಾಭ್ಯಾಸ ಹಾಳಾಗತ್ತೆ ಅನ್ನೋ ಅದು ಒಂದು ಉದ್ದೇಶ ಇರ್ಬೋದು ಹಾಗಾಗಿ ಶೂಟಿಂಗಿಗೂ ನಮಗೂ ಸ್ವಲ್ಪ ದೂರ ಏನು ಹಾಂ ದೂರನೇ ಇದ್ದದ್ದು ಆಮೇಲೆ ನಮಗೂ ಆಗೇಲ್ಲ ಹಾಗೆ ಬರ್ತೀವಿ ಮಾಡ್ತೀವಿ ಅನ್ನೋ ಇರಲಿಲ್ಲ ಬಟ್ ಈ ಬೆಂಗಳೂರಿಗೆ ನಾವು ಯಾವಾಗ ಬಂದರೂ ಅದರ ಉಪಯೋಗ ಪಡ್ಕೊಂಡಿದ್ದೀವಿ ಕೆಲವು ಶೂಟಿಂಗಿಗೆ ಹೋಗಿದ್ದೀವಿ ಕೂಡ ಹೋಗಿದ್ದೀವಿ ಸಾಯಿ ಪ್ರಕಾಶ್ ಅವ್ರ ಸಿನ್ಮಾ ತೆಗೆದ್ರು ಸಾಯಿಬಾಬಾ ಬಗ್ಗೆ ಒಂದು ಅವರದ್ದು ಒಂದು ಎರಡು ಸಿನಿಮಾದಲ್ಲಿ ಶೂಟಿಂಗ್ ಹೋಗಿದ್ದೀವಿ ಮೇ ಬಿ ಬುದ್ಧಿ ಬಂದ ಮೇಲೆ ಚಿಕ್ಕಂದಲ್ಲಿ ಮಾತ್ರ ನಂಗೆ ಮೇ ಬಿ ವಿದ್ಯಾಭ್ಯಾಸ ಹಾಳಾಗುತ್ತೆ ಅನ್ನೋದೇ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಮಕ್ಳಿಗೆ ವಿದ್ಯಾಭ್ಯಾಸ ಹಾಳಾಗಬಾರ್ದು ಅಂತ ಅವ್ರದ್ದು ಏನಂದರೆ ನಾವು ಓದಿಲ್ಲ ನಾವು ಕಲೆಯ ಹುಚ್ಚಿನಲ್ಲಿ ನಾವೇನು ಓದಲಿಲ್ಲ ಮಕ್ಕಳು ಚೆನ್ನಾಗಿ ಓದಲಿ ಅನ್ನೋ ಉದ್ದೇಶದಿಂದ ಮನುಷ್ಯ ಸಿಟ್ಟು ಎಲ್ಲರಿಗೂ ಇರುತ್ತೆ ಯಾರಿಗಿಲ್ಲ ಸಿಟ್ಟು ನೀವು ರೋಡಲ್ಲಿ ಹೋಗೋ ಭಿಕ್ಷುಕನೂ ಒಂದು ಸಲ ಬಿಟ್ಟು ನೀವು ಎರಡು ಸಲ ಗದ್ರಕೊಂಡ್ರೆ ಅವ್ರಿಗೂ ಸಿಟ್ಟಿರುತ್ತೆ ಇವ್ರಿಗೆ ಅದು ಜನ್ಮತಃ ಬಂದಿರ್ಬೋದು ಅದನ್ನು ನಾವು ಹೆಮ್ಮೆ ಪಡ್ತೀನಿ ಕೂಡ ಅಪ್ಪಂಗೆ ಸಿಟ್ಟಿತ್ತು ಅನ್ನೋದು ನಾವೇನೊಂದು ಅದನ್ನು ತಪ್ಪು ಅಂತಾಗಲಿ ಅದೊಂದು ಅವ್ರದ್ದು ಡಿಫಾಲ್ಟ್ ಆಗಲಿ ಅಂತ ಅಂದ್ಕೊಳಲ್ಲ ಯಾಕೆ ಅಂದರೆ ಅವ್ರ ಸಿಟ್ಟಿಂದ ಎಷ್ಟೋ ಜನಕ್ಕೆ ಒಳ್ಳೆಯದು ಆಗಿದೆ ಸಿಟ್ಟಂದರೆ ಅವರು ಏನು ಯಾವುದನ್ನೂ ಇದು ಸುಮ್ಮ ಸುಮ್ಮನೆ ಬೈತಿರಲಿಲ್ಲ ತುಂಬ ಶಿಸ್ತಿನ ಮನುಷ್ಯ ಮನುಷ್ಯರು ಹಾಗೆ ಟೈಮ್ ಟು ಟೈಮ್ ಟೈಮಿಗೆ ತುಂಬ ಬೆಲೆ ಕೊಡ್ತಿದ್ರು ಸಮಯಕ್ಕೆ ಇದಕ್ಕೊಂದು ಉದಾಹರಣೆ ಅಂದರೆ ಅವರು ಮೊದಲು ಕಾರ್ ಇರಲಿಲ್ಲ ನಮ್ಮ ಹತ್ರ ನ ಇವನ್ ನನ್ನ ಮದುವೆ ಆಗೋವರೆಗೂ ಅವರು ಹರಿಹರದಿಂದ ಬೆಂಗಳೂರಿಗಾಗಲಿ ಯಾವುದೇ ಊರಿಗೆ ಅವರು ಡ್ರಾಮಕ್ಕೆ ಹೋದ್ರೂ ಅವರೇ ವೆಹಿಕಲ್ ಡ್ರಾಮಕ್ಕೆ ಹೋದರೆ ಅವರೇ ವೆಹಿಕಲ್ ಅರೇಂಜ್ ಮಾಡ್ತಿದ್ರು ಬಟ್ ಶೂಟಿಂಗಿಗೆ ಇಲ್ಲಿಗೆ ಬೆಂಗಳೂರಿಗೆ ಬಂದರೆ ಬಸ್ಸು ಅವಾಗೆಲ್ಲ ನಿಮಗೆ ಸರ್ಕಾರಿ ಬಸ್ಗಳಿತ್ತು ಕೆಂಪು ಬಸ್ ಎಲ್ಲ ಯಾವುದು ಸೂಪರ್ ಲ ಲಕ್ಸುರಿ ಡಿಲಕ್ಸ್ ಬಸ್ಗಳು ಅಂತಿತ್ತು ಅದರಲ್ಲೇ ಓಡಾಡ್ತಾ ಇದ್ದದ್ದು ಒಂದು ಸಲ ಯಾವುದೋ ಇದೆ ನಾಳೆ ಮತ್ತು ಈಗಿನ ಹಾಗೆ ಫೋನು ಮೊಬೈಲೇನೂ ಇರಲಿಲ್ಲ ಲ್ಯಾಂಡ್ಲೈನು ಇಲ್ಲ ಟೆಲಿಗ್ರಾಮ್ ಟೆಲಿಗ್ರಾಮೇ ನಮ್ಮ ಮನೆಗೆ ಜಾಸ್ತಿ ಇದ್ದದ್ದು ಟೆಲಿಗ್ರಾಮ್ ಎಷ್ಟೋ ಸಲ ನಾನು ನಮ್ಮ ಅಪ್ಪಾಜಿಯವರು ಇವತ್ತಾಗಲ್ಲ ನಾನು ನಾಳೆ ಹೊರಡ್ತೀನಿ ಅನ್ನೋದನ್ನು ಒಂದು ಜಸ್ಟ್ ಸೆಂಟೆನ್ಸ್ ಟೆಲಿಗ್ರಾಮ್ ಕೊಡೋಕ್ಕೆ ನಾನೇ ಹೋಗಿ ಕೊಟ್ಟು ಬಂದಿದ್ದೀನಿ ಪೋಸ್ಟ್ ಆಫೀಸ್ಗೆಲ್ಲ ಯಾಕೆಂದರೆ ಅವಾಗ ಸಂವಹನ ಆ ಥರ ಇತ್ತು ಸಮಯ ಇಡೀ ಎಲ್ಲ ಕಡೆಗೂ ಹಾಗಿದ್ದಾಗ ಅವರು ಶೂಟಿಂಗಿಗೆ ಬರಬೇಕಾಯ್ತು ನಾಳೆ ಶೂಟಿಂಗಿದೆ ಬೆಳಗ್ಗೆ ಅಂತ ಕಳಿಸಿದ್ದಾರೆ ಇವರು ಏನೋ ಕಾರಣಾಂತರದಿಂದ ಮಧ್ಯೆ ಸ್ವಲ್ಪ ಕಷ್ಟ ಆಗಿದೆ ಆ ಬಸ್ಸಿಗೆ ತಿರುಗಿ ಅವರು ಅದನ್ನು ಬಸ್ ಇಳಿದ್ಬಿಟ್ಟು ಬೇರೆ ಲಾರಿ ಹತ್ಬಿಟ್ಟು ಬಂದು ಶೂಟಿಂಗಿಗೆ ಅಟೆಂಡ್ ಆಗಿದ್ದಾರೆ ಯಾಕೆ ಅಂದರೆ ನನ್ನ ಒಬ್ಬನಿಂದ ನಾಳೆ ಶೂಟಿಂಗ್ ನಿಂತರೆ ಅಕಸ್ಮಾತು ಮುಂದಕ್ಕೆ ಹೋದರೆ ತೊಂದರೆ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಹಾಂ ಅದು ಹಾಗೆ ಇದೆ ಹಾಗೆ ಅವರು ಸಿಟ್ಟು ಹೇಗೆ ಇನ್ನೊಂದು ಸಲ ಉಪಯೋಗ ಆಗುತ್ತೆ ಅಂದರೆ ಯಾವುದೋ ರಾಣೆಬೆನ್ನೂರು ಹಾವೇರಿ ಸೈಡು ಡ್ರಾಮಕ್ಕೆ ಹೋಗ್ತಾಯಿದ್ರು ಹೋಗೋಕ್ಕೆ ಬಸ್ಸಲ್ಲಿ ಯಾವುದೋ ಪಾಸ್ ಇಲ್ಲ ಬಸ್ ಹೊರಟಿದೆ ಪಾಸ್ ಇಲ್ಲ ಅಂದ ತಕ್ಷಣ ಕಂಡಕ್ಟ್ರು ಒಂದು ಚಿಕ್ಕ ಹುಡುಗಿ ಒಂದು ಹೈಸ್ಕೂಲು ಹಾಗೂ ಹೆಣ್ಮಗುನ್ನ ಬಸ್ ಇಳಿಸೋಕೆ ನೋಡಿದ್ದಾರೆ ಅವ್ರು ಮಾಡಿರೋದು ಅವ್ರ ರೂಲ್ಸ್ ಪ್ರಕಾರ ಕರೆಕ್ಟೇ ಆದರೆ ಆವಾಗ ನಮ್ಮ ತಂದೆಯವರು ಧ್ವನಿ ಧ್ವನಿ ಎತ್ತಿ ಕಂಡಕ್ಟ್ರಿಗೆ ಗದರ್ಕೊಂಡು ಅದನ್ನು ಸಿಟ್ಟು ಅಂದ್ಕೊಂಡ್ರೆ ಅಂದ್ಕೋಬೋದು ಗದರಿ ಬೈದಿದಾರಂತೆ ಅದು ನಮಗೆ ಬೇರೆಯವ್ರು ಹೇಳಿದ್ದು ಬಸ್ಸಲ್ಲಿದ್ದರು ಅವರು ಹೇಳಿರಲಿಲ್ಲ ನೀನು ಈಗ ಆ ಹೆಣ್ಮಗುನ ಊರಲ್ಲೇ ಇಳಿಸಿದ್ರೆ ಇಟ್ಸ್ ಓಕೆ ನೀನು ಬಸ್ ಹತ್ತದಾಗ ಏನು ಅಂತ ಕೇಳಿ ಇಲ್ಲ ಊರು ತಲುಪಿಸಿದ ಮೇಲೆ ಹತ್ರನಾರು ಕೇಳು ದುಡ್ಡು ಕೊಡ್ತಾರೆ ಯಾರಾದರೂ ಸಹಾಯ ಮಾಡ್ತಾರೆ ನೀನೀಗ ಮಧ್ಯ ಆ ಹೆಣ್ಮಗುನ ಇಳಿಸಿ ಯಾಕಂದರೆ ಊರು ಇಲ್ಲ ಈಚೆ ಬಸ್ ಸ್ಟಾಪು ಇಲ್ಲ ಆ ಥರದಲ್ಲಿ ಇಳಿಸಿದ್ರೆ ನೀವು ನಾಳೆ ಹೆಣ್ಮಗೇನಾದ್ರೂ ಆದರೆ ಈಗ ಎಲ್ಲರೂ ಇದ್ದಾಗಲೇ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಆ ಥರದ್ರೆ ನೀವು ಮಧ್ಯೆ ಎಲ್ಲೋ ನಿಲ್ಸಿ ಹೆಣ್ಮಗು ಬಿಟ್ಟು ಹೋದರೆ ಯಾರು ಹೊಣೆ ಆಗ್ತಾರೆ ಹಾಗೆ ಸಿಟ್ಟು ಅವ್ರ ಸಿಟ್ಟು ಎಲ್ಲನೂ ಇದ್ದದ್ದು ಇದೇ ಥರ ಸಮಾಜಕ್ಕೋಸ್ಕರ ಮತ್ತು ಅವ್ರಿಗೆ ಯಾವುದು ಸರಿ ಇಲ್ಲ ಅನ್ಸಿದ್ರೆ ಯಾರೇ ಇರಲಿ ಅವರು ಇವನ್ ರಾಜಕೀಯದಲ್ಲಿ ಇರ್ಬೋದು ಚಿತ್ರರಂಗದಲ್ಲಿ ಇರ್ಬೋದು ತಮ್ಗೆ ಅನಿಸಿದ್ದನ್ನು ಸರಿ ಇಲ್ಲ ಅನಿಸಿದ್ದ ನೇರವಾಗಿ ಹೇಳ್ತಾಯಿದ್ರು ಹೇಳ್ತಿದ್ರು ಅವ್ರು ಹಂಡ್ರೆಡ್ ಪರ್ಸೆಂಟ್ ಅವ್ರು ಅದಕ್ಕೆ ಒಂದು ರೀತಿ ಈಗಲೂ ಹೇಗೆ ಅಂದರೆ ಇದ್ದದ್ದನ್ನು ನೇರವಾಗಿ ಹೇಳೋದು ಹಾಗೆ ಯಾರೆದರೂ ನನ್ನ ಕೈ ಚಾಚಿ ಬದುಕಬಾರ್ದು ಅನ್ನೋ ಛಲ ಇತ್ತು ಹಾಗೆ ಇದ್ದದ್ದು ಕೂಡ ಈಗ ಹಾಂ ಈಗ ಬಿ ಡಿ ಎಸ್ ಸೈಟ್ಗೆ ಅಲ್ಲಿ ಇಲ್ಲಿ ಅಪ್ಲೈ ಮಾಡಿ ಹಾಗೆ ಅಂದರೆ ಅಯ್ಯೋ ಯಾರು ಹೇಳ್ತ ಕೊಡ್ತಾರೆ ಯಾರು ಅವ್ರ ಹಿಂದೆ ಆಫೀಸ್ಗಳಿಗೆ ಅಡ್ಡಾಡ್ತಾರೆ ಆ ಥರ ಇತ್ತು ತುಂಬಾ ಬಳಸ್ಕೊಳ್ಳಿಲ್ಲ ಈವನ್ ಇವನ್ ನಮ್ಗೆ ನೈಂಟಿ ನನಗೆ ಗೊತ್ತಿರೋ ನೈಂಟಿ ತ್ರೀ ನೈಂಟಿ ಫೋರ್ ಟೈಮಲ್ಲಿ ಎಲೆಕ್ಷನ್ಗೆ ಕೆಲವರೆಲ್ಲ ಬಂದರು ನೀವು ನಿಂತ್ಕೊಳ್ಳಿ ಅಂತ ಯಾವ ಪಕ್ಷದವರು ಅನ್ನೋದು ಇಲ್ಲಿ ಅಪ್ ಅಪ್ರಸ್ತುತ ಬಟ್ ಎಲ್ಲರೂ ಬರೋರು ನೀವು ಬನ್ನಿ ಸರ್ ನಿಂತ್ಕೊಳ್ಳಿ ನಿಮ್ಮ ಆವಾಗ ಇವರು ಒಂದೇ ಹೇಳಿದ್ರು ರಾಜಕೀಯಕ್ಕೂ ನನಗೂ ಆಗಲ್ಲ ರಾಜಕೀಯದಲ್ಲಿ ಏನಾಗುತ್ತೆ ನಾನು ಹೀಗೆ ನೇರವಾಗಿ ಮಾತಾಡಿದರೆ ನಮ್ಮ ಪಕ್ಷದವರೇ ನಾನು ಬೈಕೋತಾರೆ ಆಮೇಲೆ ಆ ಇದರಿಂದ ನನಗೆ ರಾಜಕೀಯ ಬೇಡ ನನಗೆ ಏನಾಗುತ್ತೋ ನಾನು ಸೇವೆ ಮಾಡ್ತಿದ್ದೀನಿ ಮಾಡಿದ್ದಾರೆ ಕೂಡ ಸರ್ ಎಷ್ಟೋ ಜನರಿಗೆ ಹೆಲ್ಪ್ ಮಾಡಿದ್ದಾರೆ ಅವು ಹೇಳಬಾರ್ದು ಹಾಗೆ ನಾವು ಹೆಲ್ಪ್ ಮಾಡಿದ್ವಿ ಅಂತ ತೊಗೊಂಡವ್ರಿಗೆ ಗೊತ್ತಿರುತ್ತೆ ಅದು ಒಂದು ರೂಪಾಯಿ ಆಗಲಿ ಸಾವಿರ ರೂಪಾಯಿ ಆಗಲಿ ಎಷ್ಟಾರು ಆಗಲಿ ಯಾರು ಸಹಾಯ ತಗೊಂಡಿದ್ದಾರೆ ಅವ್ರು ನೆನೆಸ್ತಾರೆ ಈಗಲೂ ನಮಗೆ ಎಲ್ಲರೂ ಸಿಕ್ಕಾಗ ಮಾಡಿದಾಗ ಇಂಥವ್ರ ಮಗಳು ಅಂತ ಫಸ್ಟ್ ಆಫ್ ಮೊದಲಿಂದ ನಾನು ಹೇಳ್ಕೊಳ್ಳೋದೇ ಇಲ್ಲ ಹೊರಗಡೆ ಎಲ್ಲೂ ನನ್ನ ಧೀರೇಂದ್ರೂ ರೂಪಲ್ ಮಗಳು ಅಂತ ಯಾಕೆ ಅಂದರೆ ನಂಬಲ್ಲ ಫಸ್ಟ್ ಆಫ್ ಆಲ್ ಓ ಸಿನಿಮಾ ನಟರು ಹೇಗಿರ್ತಾರೆ ಇವರು ಇಲ್ಲಿದ್ದಾರೆ ನಮ್ಮ ಪಕ್ಕ ಇದ್ದಾರಾ ಇಲ್ಲಿ ಓಡಾಡ್ತಾರ ಅನ್ನೋದು ಜನರಿಗೆ ಕಾಮನ್ ಅದು ಪ್ರಶ್ನೆ ಅಥವಾ ಕುತೂಹಲ ಹಾಗಾಗಿ ನಾನು ಅವರಾಗ ಅವ್ರಿಗೆ ಗೊತ್ತಾಗೋರಿಗೂ ನಾನು ಹೇಳ್ಕೊಳ್ಳೋದೇ ಇಲ್ಲ ಅದು ನನ್ನ ಮೊದಲಿಂದ ಚಿಕ್ಕಂದಿಂದನೂ ನನಗೆ ಅದು ಗೊತ್ತು ನನ್ನ ಸ್ವಭಾವ ಅಕಸ್ಮಾತ್ ಗೊತ್ತಾದ ಮೇಲೆ ಅವ್ರು ಹೇಳ್ತಾರೆ ಹಾಂ ಇಂಥವ್ರ ಮಗಳ ನೀವು ಹೇಳಲೇ ಇಲ್ಲ ಹಾಗೆ ಅಂತ ಹೇಳೋದಿದೆ ಜ ಸಮಾಜದಲ್ಲಿ ಈಗಲೂ ಇದೆ ಈಗಲೂ ಅಷ್ಟೇ ಯಾರೋ ಗೊತ್ತಾದ ಮೇಲೆ ನಾನು ತುಂಬ ಅಪ್ರಿಷಿಯೇಟ್ ಮಾಡಿ ಓ ನೀವು ಅವ್ರ ಮಗಳ ನಾವು ಅಲ್ಲಿ ನೋಡಿದ್ವಿ ಹೀಗೆ ಡ್ರಾಮಾಗೆ ಬಂದಿದ್ರು ಅಥವಾ ಶೂಟಿಂಗಲ್ಲಿದ್ದರು ಅಂತ ಹೇಳ್ತಾರೆ ಹಾಗೆ ಏನೋ ಚಿಕ್ಕ ಪುಟ್ಟ ಸಹಾಯ ಪಡೆದಿದ್ದನ್ನು ಹೇಳ್ತಾರೆ ಇವತ್ತು ನಮ್ಮ ಅವರ ಇಲ್ಲ ಮೇ ಬಿ ನಾನು ಒಂದನೇ ಕ್ಲಾಸು ಸೆವೆಂಟಿ ಫೈವ್ ಅಲ್ಲ ಸೆವೆಂಟಿ ಸಿಕ್ಸಿಂದ ನಾನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೇರಿದ್ದು ಅಷ್ಟೊತ್ತಿಗೆ ನಮ್ಮ ಅಪ್ಪಾಜಿಗೆ ಸಿನಿಮಾದಲ್ಲಿ ಸ್ವಲ್ಪ ಸಿನಿಮಾಗಳು ಶುರು ಆಗಿತ್ತು ಬಿಸಿದ ಬಲೆ ಮಾ ತಾಯಿಂತ ದೇವರ ಬೀಸಿದ ಬಲೆ ಒಂದು ಜ್ಞಾಪಕ ಇದೆ ಮ ತಾಯಿ ಮಾಂಗಲ್ಯ ಭಾಗ್ಯ ಅಂತ ಜಯಂತಿಯವರು ಯಾರೋ ಮಾಡಿದ್ರು ಅನ್ಸುತ್ತೆ ಅದು ಜ್ಞಾಪಕ ಇದೆ ಆಗಲೇ ಒಂದು ಸ್ವಲ್ಪ ಸಿನಿಮಾಗಳಲ್ಲಿ ಬರ್ತಾ ಇದ್ದರು ಯಾರಿಗೇ ಆಗಲಿ ಸಿನಿಮಾ ನಟ ಅಂದ ತಕ್ಷಣವೇ ಜನ ನೋಡೋ ದೃಷ್ಟಿ ಬೇರೆ ಆಗುತ್ತೆ ಹಾಗಾಗಿ ನಮ್ಮ ಸ್ಕೂಲಿಂದಾಗಲಿ ಕಾಲೇಜ್ದಾಗಲಿ ಎಲ್ಲ ಹೈಸ್ಕೂಲ್ ಕಾಲೇಜ್ ಬ ಮರಗೋರಿಗೂ ಅಮ್ಮ ಬಂದು ನೋ ನೋಡ್ತಾ ಇದ್ದರು ಆಮೇಲೆ ಎಲ್ಲ ಮಕ್ಕಳು ನಾವು ನಮ್ಮ ನಾವೇ ಏನು ಸೇರಬೇಕು ಯಾವಾಗ ಹೋಗಬೇಕು ನಮ್ಮ ಪಾಡಿಗೆ ನಾವು ಬಟ್ ಯಾವುದೇ ಕೊರತೆ ಆಗದೆ ಇರೋ ಹಾಗೆ ನೋಡ್ಕೊಂಡಿದ್ದಾರೆ ನಾವು ಇದಕ್ಕೆ ಸೇರ್ತೀವಿ ಅಂದರೆ ಸರಿ ನಿಮ್ಮ ಇಷ್ಟ ನೀವು ನಿಮ್ಗೇನು ಬೇಕೋ ಅದನ್ನು ಓದಿ ಮಾಡಿ ಅಂತ ಪ್ರಿಸ್ಕ್ರೈಬ್ ಇಲ್ಲ ಇಲ್ಲ ಹಾಗೆಲ್ಲ ಇಲ್ಲ ಏನಂದ್ರೆ ಅವ್ರಿಗೆ ಕನ್ನಡ ಅಭಿಮಾನ ಜಾಸ್ತಿ ಮನೆಗೆ ಆಂಗ್ಲ ಪತ್ರಿಕೆನೂ ಕಮ್ಮಿನೇ ಅಂತ ಹೇಳ್ಬೋದು ನೀವು ಕನ್ನಡದ ಪ್ರಜಾವಾಣಿ ತೊಗೊಳ್ಳಿ ವಿಜಯ ಕರ್ನಾಟಕ ಈ ಮಧ್ಯೆ ಬರ್ತಾಯಿದೆ ಆಮೇಲೆ ಹಾಯ್ ಬೆಂಗಳೂರು ರವಿ ಬೆಳಗ್ಗೆ ಅವ್ರದ್ದು ಲಂಕೇಶ್ ಪತ್ರಿಕೆ ಅವೆಲ್ಲ ತುಂಬ ಒಂದು ವಾರನೂ ತಪ್ಪಿಸ್ತಿರ್ಲಿಲ್ಲ ಅಕಸ್ಮಾತ್ ಅವತ್ತು ಸಿಗಲಿಲ್ಲ ಅಂದರೆ ಅದು ತಂದು ಅವ್ರು ಓದೋವರೆಗೂ ಸಮಾಧಾನ ಇರ್ತಿರ್ಲಿಲ್ಲ ಅಲ್ಲಿದ್ದಾಗ ಇಲ್ಲಿ ದೊಡ್ಡ ಊರಾಗಿದ್ದರಿಂದ ಸಿಗ್ತಾಯಿತ್ತು ಮಾಡ್ತಾಯಿತ್ತು ಅಲ್ಲಿ ಬರೋದು ಒಂದು ದಿನ ಲೇಟು ಇಲ್ಲಿಂದ ಇಲ್ಲಿ ಬುಧವಾರ ಗುರುವಾರ ಬಂದರೆ ನಮಗೆ ಗುರುವಾರ ಅಥವಾ ಶುಕ್ರವಾರ ಸಿಗೋದು ಅವರು ಅಷ್ಟೊತ್ತಿಗೆ ಚಡಪಡಿಸ್ಬಿಡೋರು ಅಲ್ಲಿದ್ದಾಗ ಏನಂದರೆ ಅವ್ರಿಗೆ ಓದಿನ ಬಗ್ಗೆ ಆ ಥರ ಒಲವಿತ್ತು ಹಾ ಓದಿದ್ದು ಹೈಸ್ಕೂಲು ಮಾಡಿಲ್ಲ ಅನ್ಸುತ್ತೆ ಮೇ ಬಿ ಎಂಟು ಒಂಬತ್ತನೇ ಕ್ಲಾಸು ಓದಿದ್ರೋ ಇಲ್ವೋ ಆ ವಯಸ್ಸಿಗೆ ಅವ್ರಿಗೆ ಸಿನಿಮಾದ್ದು ಸೆಳೆತ ಸಿನಿಮಾನಕ್ಕಿಂತ ಕಲೆಯ ರಂಗದ ಬಗ್ಗೆ ಅವ್ರಿಗೆ ಯಾಕಂದ್ರೆ ಆಗ ಸಿನಿಮಾಗೆ ಹೋಗಬೇಕು ಮಾಡಬೇಕು ಅಂತ ಇರಲಿಲ್ಲ ನನಗೆ ಒಟ್ಟು ಯಾವುದು ಎಚ್ ಎಮ್ಮ ನಾಯಕ ಟಿಪ್ಪು ಸುಲ್ತಾನು ಇವನ್ನವರು ಟಿಪ್ಪು ಸುಲ್ತಾನ್ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗೆ ತುಂಬ ಚಿಕ್ಕ ಹುಡುಗಿ ನನಗೆ ಜ್ಞಾಪಕ ಇದೆ ಟಿಪ್ಪು ಸುಲ್ತಾನ್ ರೋಲ್ನೇ ಅವ್ರು ಮಾಡಿದ್ದಾರೆ ಆಮೇಲೆ ಈಗ ವಿರೋಧಿಸ್ತಾರೆ ಟಿಪ್ಪು ಸುಲ್ತಾನು ಮುಸ್ಲಿಮು ನಾವು ಹಿಂದೂಗಳು ಆ ಥರ ಆದರೆ ಅವರು ಡ್ರಾ ಆ ಡ್ರಾಮಾದಲ್ಲಿ ಏನಾಗ್ತಿತ್ತು ಬ್ರಿಟಿಷರ ವಿರುದ್ಧ ಹೋರಾಡಿದ ಒಬ್ಬ ಸೇನಾನಿ ಯೋಧ ಅನ್ನೋದು ಒಂದೇ ಇತ್ತು ಇವರು ಟಿಪ್ಪು ಸುಲ್ತಾನ್ ಪಾತ್ರ ಮಾಡಿ ಆಮೇಲೆ ಮಕ್ಕಳನ್ನು ಅವನು ಅವನು ತ್ಯಾಕ್ರೆ ಅವ್ರಿಗೆಲ್ಲ ಒಪ್ಸೋದಿದೆ ಅದೆಲ್ಲ ನನಗೆ ಈಗಲೂ ಜ್ಞಾಪಕ ಇದೆ ನೋಡಿದ್ದೀನಿ ನಾನು ತುಂಬ ಚಿಕ್ಕವಳು ಮೇ ಬಿ ನಾಲ್ಕು ಐದು ವರ್ಷದೊಳ ಇದ್ದು ಆ ಟೈಮಲ್ಲಿ ಡ್ರಾಮಾಗೆಲ್ಲ ಹೋದರೆ ಹೋಗ್ತಾಯಿದ್ರು ಇಲ್ಲ ಎಲ್ಲ ಹೇಳ್ಕೊಳ್ತಿದ್ರು ಹೇಳ್ಕೊತಾ ಇದ್ರು ಏನೇ ಆಗಲಿ ಸಿನಿಮಾ ಶೂಟಿಂಗ್ ಈ ಥರ ಇದೆ ಅಥವಾ ಈ ಸಿ ಈ ಥರ ಸಿನಿಮಾ ಬುಕ್ ಆಯಿತು ಅಂತ ಆಮೇಲೆ ಏನಾಗ್ತಿತ್ತು ಮೇ ಬಿ ಅವ್ರು ಮನೆ ಮಾಡಿದ್ದು ಹರಿಹರದಲ್ಲಿ ಆ ಉತ್ತರ ಕರ್ನಾಟಕದಲ್ಲಿ ಅವಾಗ ನಾಟಕದ ಹುಚ್ಚು ಜಾಸ್ತಿ ಇತ್ತು ಜನರಿಗೆ ಇಲ್ಲಿ ಇಲ್ಲ ಅಂತಿಲ್ಲ ಸ್ವಲ್ಪ ಕಡಿಮೆ ಆ ಉದ್ದೇಶದಿಂದನೇ ಅವರು ಹರಿಹರದಲ್ಲಿ ಮನೆ ಮಾಡಿದ್ದು ಅದು ಹರಿಹರ ಸೆಂಟರ್ ಪಾಯಿಂಟು ನಾವು ಇಡೀ ಕರ್ನಾಟಕಕ್ಕೆ ಮತ್ತೆ ನಾವು ಸ್ಕೂಲಿಗೆ ಸೇರಿದ್ವಲ್ಲ ಅನ್ನೋ ಉದ್ದೇಶದಿಂದ ಇನ್ನು ಅಲ್ಲೇ ಸ್ಥಿರವಾದ್ವಿ ಅನಿಸುತ್ತೆ ಇಲ್ಲ ಅಂದ್ಕೊಂಡಿದ್ರೆ ಮೇ ಬಿ ಬೆಂಗಳೂರಿಗೆ ನಾವು ಬಂದುಬಿಡ್ತಾ ಇದ್ವೋ ಏನೋ ಇನ್ನೊಂದು ಎರಡು ವರ್ಷ ಮೂರು ವರ್ಷ ಆಗಿದ್ದರೆ ಮೇ ಬಿ ಸ್ಕೂಲ್ ಮಕ್ಳಿಗೆ ಸ್ಟಾರ್ಟ್ ಆಗ್ತಾ ಇದೆ ಆಮೇಲೆ ನಾನು ಅಮ್ಮನೂ ಅವರೇ ನೋಡ್ಕೋತಾ ಇದ್ದದ್ದು ಸಿಟಿಲಿದ್ದರೆ ಮೇ ಬಿ ಎಕ್ಸ್ಪೆನ್ಸಿವ್ ಲೈಫ್ ಅಂತಲೂ ಯೋಚನೆ ಮಾಡಿರ್ಬೋದು ಆವಾಗ ಈಗಲೂ ಹಾಗೆ ಇದೆ ನಾವು ಫಸ್ಟ್ ಯೋಚನೆ ಮಾಡಿದೇನು ಎಲ್ಲಿ ಆರಾಮಾಗಿರೋಣ ಅನಿಸುತ್ತೋ ಅಲ್ಲಿ ಅವರು ಹಾಗೆ ಯೋಚನೆ ಮಾಡಿ ಆ ಉದ್ದೇಶದಿಂದ ಅಲ್ಲಿ ಮನೆ ಮಾಡಿದ್ರು ಬಿಟ್ಟರೆ ಇನ್ನೇನು ಇಲ್ಲ ಅವ್ರ ತಮ್ಮ ಅಮ್ಮ ಅಪ್ಪ ಇದ್ರು ಮೊದಲಿದ್ರು ಮೇ ಬಿ ನಾನು ಹೈಸ್ಕೂಲಿಗೆ ಬರೋತ್ಗೆ ನಮ್ಮ ತಾತ ಹೊರಟು ಹೋದರು ಅಜ್ಜಿ ಮ ಈಗೊಂದು ಏಳೆಂಟು ವರ್ಷದ ಹಿಂದೆ ಚಿಕ್ಕಪ್ಪ ಎಲ್ಲರೂ ಬೆಂಗಳೂರಲ್ಲೇ ಇದ್ದಾರೆ ಈಗಲೂ ಅತ್ತೆ ಸೋದರತ್ತೆಯರು ಎಲ್ಲರೂ ಇದ್ದಾರೆ ಮದುವೆ ಸಂದರ್ಭದಲ್ಲಿ ಅದಕ್ಕೆ ಮುಖ್ಯ ಕಾರಣರು ತಿಪ್ಪೂರು ರಘು ಅಂತಿದ್ದಾರೆ ಹಾಂ ಅವರು ನಮ್ಮ ಮನೆಯವ್ರಿಗೆ ಪರಿಚಯ ಅದೇ ಇವರಿಗೆ ಇವರಿಂದ ಅವ್ರಿಗೆ ಹೋಗಿದೆ ಸಂಬಂಧ ಹಾಗೆ ನಮ್ಮ ಚಿಕ್ಕಪ್ಪ ಅವ್ರು ಕೊಟ್ಟಿದ್ದ ಜಾತಕ ಇವ್ರ ಕೈಗೆ ಸಿಕ್ಕಿದೆ ನನ್ನ ಜಾತಕ ಹೀಗೆ ಕೊಟ್ಟಿದ್ದಾರೆ ನಮ್ಮ ಅಣ್ಣನ ಮಗಳನ್ನ ನೋಡ್ತಾ ಇದ್ದೀವಿ ಅಂತ ಆ ಜಾತಕ ನಮ್ಮ ಮನೆಯವ್ರಿಗೆ ಹೋಗಿ ಅವರಿಗೆ ತಿಪ್ಪೂರು ರಘು ಪರಿಚಯ ಅವ್ರು ಹೋಗಿ ವಿಚಾರಿಸಿದ್ದಾರೆ ಸರ್ ಹೀಗೆ ಈ ಥರ ಹುಡುಗಿ ಇದ್ದಾಳೆ ಅಂತ ಹೇಗೆ ಗೊತ್ತಾಯಿತು ನಿಮ್ಗೆ ಏನಾದ್ರೂ ಗೊತ್ತಾ ಅಂದ ತಕ್ಷಣನೇ ಅವರು ಸಹ ಅಯ್ಯೋ ನಾವು ಯಾವಾಗಲೂ ನಾನು ತುಂಬ ಚಿಕ್ಕಂದಲ್ಲಿ ನೋಡಿದ್ದಾರೆ ಹೈಸ್ಕೂಲೋ ಕಾಲೇಜ್ ಇರುವಾಗ ಆದರೆ ಅವರ ತಿಪ್ಪೂರು ರಘವರು ತುಂಬ ಸಿನಿಮಾ ನಮ್ಮ ಅಪ್ಪಾಜಿ ಮಾಡಿದ್ದಾರೆ ತುಂಬ ಅಂದರೆ ತುಂಬ ನಾಗ ಭೈರವಾಗಲಿ ಆಮೇಲೆ ಊರಿಗೆ ಉಪಕಾರಿ ತುಂಬ ಸಿನಿಮಾ ಮಾಡಿದ್ದಾರೆ ಒಂದು ಎಂಟು ಹತ್ತು ಸಿನ್ಮಾ ಮೇಲೆ ಮಾಡಿದ್ದಾರೆ ಅವರು ಆ ಸ್ನೇಹದ ಮೇಲೆ ಇವ್ರನ್ನ ಕರ್ಕೊಂಬಂದು ಫಸ್ಟ್ ನಮ್ಮ ಅಪ್ಪಾಜಿಗೆ ಪರಿಚಯ ಮಾಡಿಸಿ ನಂತರ ನಾವು ಮದುವೆ ಮಾತುಕತೆ ಮುಂದುವರೆದು ಆ ಥರ ನಂಟು ಆಗಿದ್ದು ಅಂತ ಹೇಳ್ಬೋದು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಂ ಹಾಕೋದನ್ನ ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ ಕನೆಕ್ಟ್ ಆಗಿರೋಣಂತೆ